ಪ್ರತಿಯೊಂದು ಶಾಲಾ ಕಾಲೇಜುಗಳು ಮತ್ತು ಇಲಾಖೆಗಳಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮಳ ಜಯಂತಿಯನ್ನು ಆಚರಣೆ ಮಾಡಬೇಕು ಎಂದು ಕುಕನೂರು ಪಟ್ಟಣದ ತಹಶೀಲ್ದಾರ್ ಆಗಿರುವಂತಹ ಎಚ್ ಪ್ರಾಣೇಶ್ ತಿಳಿಸಿದರು. ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಆಯೋಜಿಸಿದ್ದಂತಹ ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿ ಉತ್ಸವದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ತಹಶೀಲ್ದಾರ್ ಎಚ್ ಪ್ರಾಣೇಶ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಪ್ರತಿಯೊಂದು ಇಲಾಖೆಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಸಿಬ್ಬಂದಿಯವರು ಹಾಜರಿದ್ದು ವೀರರಾಣಿ ಕಿತ್ತೂರು ಚೆನ್ನಮ್ಮಳ ಜಯಂತಿಯನ್ನು ಕಡ್ಡಾಯವಾಗಿ ಆಚರಿಸಲೇಬೇಕು. ಶಾಲಾ ಕಾಲೇಜುಗಳಲ್ಲಿ ಮತ್ತು ಇಲಾಖೆಗಳಲ್ಲಿ ಜಯಂತಿಯನ್ನು ಆಚರಿಸಿದ ಫೋಟೋಗಳನ್ನು ತೆಗೆಯುವುದರೊಂದಿಗೆ ಪ್ರತಿಯೊಬ್ಬರು ಸಂಬಂಧಪಟ್ಟ ಇಲಾಖೆಗಳಿಗೆ ಫೋಟೋಗಳನ್ನು ಕಳಿಸಬೇಕು. ಪಟ್ಟಣ ಪಂಚಾಯಿತಿಯ ಹತ್ತಿರ ಇರುವಂತಹ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ನ ಸ್ವಚ್ಛತೆ ಮತ್ತು ಲೈಟ್ನ ವ್ಯವಸ್ಥೆಯನ್ನು ಮಾಡಲು ಜೆಸ್ಕಾಂ ಇಲಾಖೆಯವರಿಗೆ ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಿಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಸಮಾಜದ ಮುಖಂಡರಾದ ಶರಣಪ್ಪ ವೀರಾಪುರ್, ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿಯನ್ನು ದಿನಾಂಕ 23/10/2023 ತಹಶೀಲ್ದಾರ್ ಅವರ ಆದೇಶದ ಮೇರೆಗೆ ಜಯಂತಿಯನ್ನು ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಮತ್ತು ಇಲಾಖೆಗಳಲ್ಲಿ ಆಚರಿಸಬೇಕು. ಸಮಾಜದ ವತಿಯಿಂದ ಒಂದು ದಿನ ನಿಗದಿಪಡಿಸಿ ಮುಂದಿನ ದಿನಗಳಲ್ಲಿ ಮಾಡಲಾಗುತ್ತದೆ. ತಹಶೀಲ್ದಾರರು ಸರ್ಕಾರದಿಂದ ಬಂದಂತಹ ಅನುದಾನವನ್ನು ಬಳಕೆ ಮಾಡಿಕೊಂಡು ವೀರರಾಣಿ ಕಿತ್ತೂರು ಚೆನ್ನಮ್ಮಳ ಜಯಂತಿಯನ್ನು ಆಚರಣೆ ಮಾಡಿಕೊಳ್ಳಿ ಎಂದು ತಿಳಿಸಿದ್ದಾರೆ. ಆದ್ದರಿಂದ ಸಮಾಜದ ಎಲ್ಲರೂ ಸೇರಿಕೊಂಡು ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿಯನ್ನು ಆಚರಣೆ ಮಾಡಬೇಕು ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಎಚ್ ಪ್ರಾಣೇಶ್ ತಹಶೀಲ್ದಾರರು, ಗ್ರೇಡ್ 2 ತಹಶೀಲ್ದಾರ್ ಮುರಳೀಧರ್ ರಾವ್ ಕುಲಕರ್ಣಿ, ಶಿರಸ್ತೇದಾರ್ ಮೊಹಮ್ಮದ್ ಮುಸ್ತಫಾ, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಪಿ ಸುಬ್ರಹ್ಮಣ್ಯ, ವೀರಣ್ಣ ಅಣ್ಣಿಗೇರಿ, ತಾಲೂಕಾ ಅಧ್ಯಕ್ಷರು ಮಲ್ಲಪ್ಪ ಕೂಡ್ಲೂರು, ವಿನಾಯಕ್ ಬೆನ್ನಳ್ಳಿ, ವೀರೇಶ ಸಬ್ರದ್, ರಾಮನ್ಗೌಡ, ಗದಿಗೆಪ್ಪ ಪವಾಡ್ ಶೆಟ್ಟರ್, ಶರಣಪ್ಪ ವೀರಾಪುರ್, ಚಂದ್ರು ಬಗ್ನಾಳ್, ಸಿದ್ದಪ್ಪ ಸಬ್ರದ್, ಹನುಮಪ್ಪ ಬಗಾಡಿ, ಮಂಜುನಾಥ್ ನಾಡ್ಗೌಡರ್ ಇತರರು ಇದ್ದರು. ಚೆನ್ನಯ್ಯ ಹಿರೇಮಠ, ಎನ್ಕೆಎಸ್ ಟಿವಿ 4, ಕುಕನೂರು. ಎಲ್ಲ ಇಲಾಖೆಗಳಿಗೆ ವಹಿಸಿರ್ತಕ್ಕಂಥ ಕೆಲಸವನ್ನು ತ್ಯಾಚು ತಪ್ಪದೆ ಮಾಡ್ತು ಅನ್ನೋ ಭರವಸೆಯನ್ನು ಎಲ್ಲ ಇಲಾಖೆಗಳು ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಇನ್ನಿತರ ಕಚೇರಿಗಳಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಫೋಟೋವನ್ನು ಇಟ್ಟು ಜಯಂತಿಯನ್ನು 23/10/2023 ಆಚರಣೆ ಮಾಡಲು ದಂಡಾಧಿಕಾರಿಗಳು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಈ ಸಮಾಜ ಬಾಂಧವರು ಇನ್ನೊಂದು ದಿವಸ ಆ ಒಂದು ಜಯಂತಿಯನ್ನು ನಾವು ಸಮಾಜವತಿಯಿಂದ ಮಾಡ್ತೀವಿ, ಅದಕ್ಕೆ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನವನ್ನು ಬಳಕೆ ಮಾಡಿಕೊಂಡು ನೀವು ಜಯಂತಿಯನ್ನು ಮಾಡಿ ಅನ್ನುವ ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ತಾಲೂಕಾ ಅಧಿಕಾರಿ ವರ್ಗದವರಿಗೂ ಮತ್ತು ಪತ್ರಕರ್ತ ವರ್ಗದವರಿಗೂ ಮತ್ತು ಸಮಾಜದ ಗುರಿ ಹಿರಿಯರಿಗೂ, ಅಧ್ಯಕ್ಷರಿಗೂ, ತಹಸೀಲ್ದಾರಿಗೂ ಮತ್ತು ಮುಖ್ಯ ಅಧಿಕಾರಿ ವರ್ಗ ಗ್ರೇಡ್ 2 ತಹಸೀಲ್ದಾರಿಗೂ, ಶಿಕ್ಷಣ ಇಲಾಖೆ, KEB, ಪಟ್ಟಣ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಟ್ರೆಜರಿ, ಆರೋಗ್ಯ ಇಲಾಖೆ, ಎಲ್ಲ ಇಲಾಖೆಯವರಿಗೂ ಸಮಾಜದ ವತಿಯಿಂದ ಮತ್ತು ದಂಡಾಧಿಕಾರಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಕಾಲೇಜುಗಳಲ್ಲಿ ನಿಮ್ಮ ಅದು ಕಿತ್ತೂರಾಣಿ ಜಯಂತಿಯನ್ನ ಇದನ್ನ ಮಾಡಿ ಜಯಂತಿ ಆಚರಣೆ ಮಾಡಿ ಅದಕ್ಕೆ ಆಚರಣೆ ಭಾವಚಿತ್ರದೊಂದಿಗೆ ನಮ್ಗೆ ಸಂಸ್ಕೃತಿ ಹಾಕಿ ಪಂಚಾಯತ್ ಅಲ್ಲ ನಿಮ್ಮ ತಾಲೂಕು ಪಂಚಾಯತ್ ನೀವು ನಿಮ್ದೆಲ್ಲ ಪಂಚಾಯತ್ ಲೆವೆಲ್ ಎಲ್ಲ ಪಂಚಾಯತ್.